ಎಲ್ಲರಿಗೂ ರುಪಿ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಭೂಗೋಳದಲ್ಲಿ ಪಾರ್ಟ್ ಟು ಸೋಷಲ್ ಸೈನ್ಸ್ ಪಾರ್ಟ್ ಟೂ ಅಲ್ಲಿ ಇರ್ತಕ್ಕಂತಹ ಭೂಗೋಳದಲ್ಲಿ ನಾಲ್ಕನೇ ಚಾಪ್ಟ್ರ್ ಅದು ಭಾರತದ ನೈಸರ್ಗಿಕ ವಿಪತ್ತುಗಳು ಅಂತಕ್ಕಂತಹ ಚಾಪ್ಟ್ರನ್ನ ನಾವು ಇವತ್ತು ನೋಡೋಣ ಓಕೆ ಸೊ ಫಸ್ಟು ಇದರ ಮೀನಿಂಗ್ ಸೊ ನೈಸರ್ಗಿಕ ವಿಪತ್ತುಗಳು ಅಥವಾ ನ್ಯಾಷನಲ್ ನ್ಯಾಚುರಲ್ ಕೆಲಾಮಿಟೀಸ್ ಅಂತ ಹೇಳಿ ನಾವೇನು ಕರಿತೀವಲ್ಲ ಈ ನ್ಯಾಚುರಲ್ ಕೆಲಾಮಿಟೀಸ್ ಅಥವಾ ನೈಸರ್ಗಿಕ ವಿಪತ್ತುಗಳು ಅಂದರೆ ಏನಂತಂದರೆ ಈ ನೈಸರ್ಗಿಕ ಅನಾಹುತಗಳಿಂದ ಆಗ್ತಕ್ಕಂತಹ ವ್ಯಾಪಕ ವಿನಾಶದ ಫಲವೇ ನೈಸರ್ಗಿಕ ವಿಪತ್ತುಗಳು ಅಂದರೆ ಈ ಒಂದು ನೈಸರ್ಗಿಕವಾಗಿ ನಮ್ಮಲ್ಲಿ ಕೆಲವೊಂದು ವಿನಾಶಗಳನ್ನು ವಿನಾಶಗಳನ್ನು ನಾವು ನೋಡ್ಬೋದು ಓಕೆ ಸ್ವಂಥವುಗಳನ್ನು ನಾವು ನೈಸರ್ಗಿಕ ವಿಪತ್ತುಗಳು ಅಂತ ಹೇಳ್ಬೋದು ಸೊ ಎಕ್ಸಾಂಪಲ್ ನೀವು ಹೇಳ್ಬೋದ್ರೆ ಚಂಡಮಾರುತಗಳು ಬೀಸ್ತಾ ಇರ್ತವೆ ಸೈಕ್ಲೋನ್ಸ್ ಬರ್ತಾ ಇರುತ್ತೆ ಓಕೆ ನೆಕ್ಸ್ಟ್ ಭೂಕಂಪನಗಳು ಆಗ್ತಾ ಇರ್ತವೆ ಸೊ ಇಂಥವೆಲ್ಲ ಈ ಒಂದು ನೈಸರ್ಗಿಕ ವಿಪತ್ತುಗಳಿಗೆ ಕೆಲವೊಂದು ಎಕ್ಸಾಂಪಲ್ ಓಕೆ ಇದನ್ನು ಕೂಡ ನಾವು ಎರಡು ರೀತಿಯಿಂದ ವಿಂಗಡಿಸ್ತೀವಿ ಒಂದು ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಆಗ್ತಕ್ಕಂಥವು ಇನ್ನೊಂದು ಮಾನವ ನಿರ್ಮಿತ ಅಂದರೆ ಮಾನವನು ಮಾಡ್ತಕ್ಕಂತಹ ಕೆಲವೊಂದು ಕೆಲಸ ಕಾರ್ಯಗಳಿಂದಾಗಿ ಕೂಡ ನಾವು ಈ ವಿಪತ್ತುಗಳನ್ನು ಎದುರಿಸಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ನೋಡೋದಾದರೆ ಭೂಕಂಪ ಜ್ವಾಲಾಮುಖಿ ಸುನಾಮಿ ಭೂಕುಸಿತ ಆಗ್ತಾ ಇರುತ್ತೆ ಆಮೇಲೆ ಹಿಮಪಾತಗಳು ಇವೆಲ್ಲ ಏನಾಗುತ್ತೆ ಅಂದರೆ ಆಂತರಿಕ ಕ್ರಿಯೆಗಳಿಂದ ಸಂಭವಿಸ್ತಕ್ಕಂಥ ನೈಸರ್ಗಿಕ ವಿಪತ್ತುಗಳು ಅಂದರೆ ನಮ್ಮ ಭೂಮಿಯ ಒಳಗಡೆ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳಿಂದ ಆಗ್ತಕ್ಕಂತಹ ವಿಪತ್ತುಗಳು ಇವು ಅವನ್ನ ನಾವು ಆಂತರಿಕ ಕ್ರಿಯೆಗಳು ಅಂತ ಹೇಳಿ ಕರಿತೀವಿ ಅಂತ ಅದರಲ್ಲಿ ಎಕ್ಸಾಂಪಲ್ಸ್ ಯಾವುದು ಅಂದರೆ ಭೂಕಂಪ ಜ್ವಾಲಾಮುಖಿ ಸುನಾಮಿ ಭೂಕುಸಿತ ಮತ್ತು ಹಿಮಪಾತಗಳು ಓಕೆ ಸೊ ಹಾಗೆ ಈ ವಾಯುಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಈ ವಿಪತ್ತುಗಳಲ್ಲಿ ನಾವು ಆವರ್ತ ಮಾರುತಗಳು ಅಂದರೆ ಸೈಕ್ಲೋನ್ ಬರಗಾಲ ಇರ್ಬೋದು ಓಕೆ ಪ್ರವಾಹ ಮತ್ತು ಸಾಂಕ್ರಾಮಿಕ ರೋಗಗಳ ಏನು ಹಾಡ್ತಾವಲ್ಲ ಅವನ್ನೆಲ್ಲ ನಾವು ಈ ವಾಯುಗೋಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವನ್ನ ಅಂತ ಹೇಳಿ ವಿಂಗಡಣೆ ಮಾಡ್ಬೋದು ಸೊ ಈ ನೈಸರ್ಗಿಕ ವಿಪತ್ತುಗಳಲ್ಲಿ ಏನಿದಾವಲ್ಲ ಬಹಳಷ್ಟು ಅಪರೂಪಕ್ಕೆ ಆಗುವ ಮತ್ತು ಅನಿರೀಕ್ಷಿತವಾಗಿ ಸಂಭವಿಸ್ತಕ್ಕಂತಹ ಪ್ರಕ್ರಿಯೆಗಳು ಅಂತ ಹೇಳ್ಬೋದು ಅಂದರೆ ಇವನ್ನ ನಾವು ಆಗಿ ಜಡ್ಜ್ ಮಾಡೋಕ್ಕಾಗಲ್ಲ ಈ ಟೈಮಲ್ಲಿ ಬರುತ್ತೆ ಇದು ಅಂತಕ್ಕಂಥದ್ದು ನಾವು ಮೊದಲೇ ಜಡ್ಜ್ ಮಾಡೋದು ಕಷ್ಟ ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಆವರ್ತ ಮಾರುತಗಳು ಇದರಲ್ಲಿ ಮುಖ್ಯವಾಗಿ ಸೊ ಈ ಆವರ್ತ ಮಾರುತಗಳೇನೆಂದರೆ ಒಂದು ಪ್ರದೇಶದಲ್ಲಿ ಎಲ್ಲಿ ಕಡಿಮೆ ಒತ್ತಡದ ಪ್ರದೇಶ ಉಂಟಾಗುತ್ತೋ ಅಲ್ಲಿಗೆ ಹೆಚ್ಚಿನ ಒತ್ತಡದ ಪ್ರದೇಶದಿಂದ ಮಾರುತಗಳು ಚಕ್ರ ಆಕಾರದಲ್ಲಿ ಚಲಿಸುವುದನ್ನೇ ನಾವು ಆವರ್ತ ಮಾರುತ ಅಂತ ಹೇಳಿ ಹೇಳ್ತೀವಿ ಓಕೆ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಇದು ವಾಯುಗೋಳಕ್ಕೆ ಸಂಬಂಧಿಸತಕ್ಕಂಥದ್ದು ಓಕೆ ನೀವು ಭಾರತದ ಭೂಪಟವನ್ನು ನೋಡೋದಾದರೆ ಸೊ ಈ ಭಾರತದ ಸುತ್ತ ಇಲ್ಲಿ ಸಮುದ್ರ ಇದೆ ಸೊ ಯಾವಾಗ ನಮ್ಮ ಭಾರತದ ಭೂಭಾಗದ ಮೇಲೆ ಉಷ್ಣತೆ ಜಾಸ್ತಿ ಆಗುತ್ತೋ ಆವಾಗ ಒತ್ತಡ ಕಡಿಮೆ ಆಗುತ್ತೆ ಸೊ ಈ ಒತ್ತಡ ಕಡಿಮೆ ಆದಾಗ ಇಲ್ಲಿ ನಮಗೆ ಹೆಚ್ಚಿನ ಒತ್ತಡ ಕ್ರಿಯೇಟ್ ಆಗುತ್ತೆ ಸೊ ಈ ಹೆಚ್ಚಿನ ಒತ್ತಡದಿಂದಾಗಿ ಏನಾಗುತ್ತೆ ಅಂದರೆ ಭೂಭಾಗದ ಕಡೆಗೆ ನಮಗೆ ಚಕ್ರಾಕಾರದಲ್ಲಿ ಈ ಒಂದು ಮಾರುತಗಳು ಬೀಸಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಅವನ್ನೇ ನಾವು ಆವರ್ತ ಅಂತ ಹೇಳಿ ಕರಿತೀವಿ ಇದರಲ್ಲಿ ಅಗೇನ್ ಎರಡು ವಿಧವಿದೆ ಒಂದು ಉಷ್ಣವಲಯದ ಆವರ್ತ ಮಾರುತಗಳು ಇನ್ನೊಂದು ಸಮಸ್ಯೆ ತೋಷ್ಣವಲಯದ ಆವರ್ತ ಮಾರುತಗಳು ಹೇಳಿ ಸೊ ಈಗ ಉಷ್ಣವಲಯದ ಆವೃತ ಮಾರುತಗಳು ನೋಡೋದಾದರೆ ಇದಕ್ಕೆ ಮುಖ್ಯವಾದ ಕಾರಣಗಳೇನೆಂದರೆ ಅಧಿಕ ಉಷ್ಣಾಂಶ ಅಂದರೆ ಉಷ್ಣಾಂಶ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಂದರೆ ಪ್ರೆಷರ್ ಕಡಿಮೆ ಆಗುತ್ತೆ ಅಂದರೆ ಒತ್ತಡ ಕಡಿಮೆ ಆಗುತ್ತೆ ಸೊ ಅದರಿಂದಾಗಿ ಮಾರುತಗಳು ಬೀಸ್ ಬೀಸುವ ಚಾನ್ಸಸ್ ಇರುತ್ತೆ ಆಮೇಲೆ ಪ್ರಶಾಂತವಾಗಿರ್ತಕ್ಕಂತಹ ವಾಯುಮಂಡಲ ಹಾಗೆ ಹೆಚ್ಚು ತೇವಾಂಶ ಭದ್ರತವಾಗಿರ್ತಕ್ಕಂತಹ ವಾಯು ಸೊ ಇವು ಪ್ರಮುಖ ಕಾರಣಗಳು ಓಕೆ ನೆಕ್ಸ್ಟ್ ನೋಡೋದಾದರೆ ಇದರಿಂದ ಆಗಿರ್ತಕ್ಕಂತಹ ಪರಿಣಾಮಗಳೇನೆಂದರೆ ಇವು ತುಂಬ ಬಹಳ ವಿನಾಶಕಾರಿಯಾಗಿರ್ತವೆ ಅಂದರೆ ಈ ಸೈಕ್ಲೋನ್ಸ್ ಬಂತು ಅಂದರೆ ನಮಗೆ ತುಂಬ ಲಾಸ್ ಆಗ್ತಾ ಇರುತ್ತೆ ಓಕೆ ನಾವೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ ಇದು ಹಂಡ್ರೆಡ್ ಕಿಲೋಮೀಟ್ರ್ ಪರ್ ಅವರು ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಪರ್ ಅವರು ಟೂ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಅಂದರೆ ಪ್ರತಿ ಗಂಟೆಗೆ ಇಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಾ ಇರ್ತಕ್ಕಂತಹ ಏನು ಮಾರುತಗಳು ಅಂತ ಹೇಳಿ ನಾವೆಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀವಿ ಸೊ ಇವು ಸಲ ಇವು ಬಂತು ಅಂತಂದರೆ ಏನೇನಾಗುತ್ತೆ ಪ್ರಣಾಮಗಳಂದರೆ ಇಲ್ಲಿ ಸಾವುಗಳು ಆಗುತ್ತೆ ಅದೇ ಥರ ಆಸ್ತಿಗಳಿಗೆ ಉಂಟಾಗುತ್ತದೆ ಅಂದರೆ ತುಂಬ ಮರಗಳು ಬಿದ್ದೋಗುತ್ತೆ ಆಮೇಲೆ ವಿದ್ಯುತ್ ಶಕ್ತಿ ಕಂಬಗಳು ಬಿದ್ದೋಗ್ತಾ ಇರುತ್ತೆ ಮನೆಗಳಿಗೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಸೊ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ ಆಮೇಲೆ ರೋಡ್ಸ್ ಎಲ್ಲ ಕುಸಿತಾ ಇರುತ್ತೆ ಓಕೆ ಯಾಕಂದರೆ ಅದ್ರ ಜೊತೆಗೆ ವಾಟರ್ ಕೂಡ ಬರ್ತಾ ಇರುತ್ತೆ ತುಂಬ ಎಲ್ಲ ಸಾರಿಗೆ ಸಂಪರ್ಕ ಎಲ್ಲ ಅಸ್ತವ್ಯಸ್ತ ಆಗೋಗ್ತಾ ಇರುತ್ತೆ ಆಮೇಲೆ ನಿಮಗೆ ಆಲ್ರೆಡಿ ಹೇಳಿದಂಗೆ ನಾನು ವಿದ್ಯುತ್ ಸರಬರಾಜಿಗೆ ಅಂದರೆ ಕಂಬಗಳೆಲ್ಲ ಬಿದ್ದೋಗ್ತಾ ಇರುತ್ತೆ ಓಕೆ ಆಮೇಲೆ ಬೆಳೆಗಳೆಲ್ಲ ನಾಶ ಆಗ್ತಾಯಿರ್ತವೆ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ಸಂಕುಲಗಳಿಗೆ ಕೂಡ ಇದು ಹಾನಿಯನ್ನು ಉಂಟು ಮಾಡುತ್ತೆ ಸೊ ಇದು ಭಾರತದಲ್ಲಿ ಎಲ್ಲೆಲ್ಲಿ ನಮಗೆ ಹೆಚ್ಚಾಗಿ ಇದು ಬರುತ್ತೆ ಅಂದರೆ ಎಸ್ಪೆಷಲಿ ಉಷ್ಣವಲಯದ ಆವೃತ ಮಾರು ಮಾರುತಗಳೇನಿದವಲ್ಲ ಇವು ಬಂಗಾಳ ಇವು ಹೆಚ್ಚಾಗಿ ಸಂಭವಿಸ್ತವೆ ಬಂಗಾಳ ಕೊಲೆ ಅಂದರೆ ಭಾರತದ ಪೂರ್ವ ಭಾಗದಲ್ಲಿ ಓಕೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದು ಅರಬ್ಬಿ ಸಮುದ್ರ ಇದು ಬೇ ಬೆಂಗಾಳ್ ಅಂದರೆ ಬಂಗಾಳದ ಕೊಳ್ಳಿ ಈ ಒಂದು ಬಂಗಾಳ ಕೊಳ್ಳಿಯಲ್ಲಿ ಆವ ಉಷ್ಣವಲಯದ ಆವರ್ತ ಮಾರುತಗಳು ಹೆಚ್ಚಾಗಿ ಸಂಭವಿಸ್ತವೆ ಸೊ ಅದೇ ಇದು ದೇಶದ ಪೂರ್ವಕ್ಕೆ ಇರ್ತಕ್ಕಂಥದ್ದು ಸೊ ಇದರಿಂದಾಗಿ ಎಫೆಕ್ಟ್ ಆಗ್ತಕ್ಕಂತಹ ರಾಜ್ಯಗಳು ಅಂದರೆ ಆಂಧ್ರ ಪ್ರದೇಶ್ ತಮಿಳುನಾಡು ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ಓಕೆ ಈ ಒಂದು ಆವರ್ತ ಮಾರುತಗಳು ಎಂದ್ರೆ ಹೆಚ್ಚಾಗಿ ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಸಂಭವಿಸ್ತವೆ ಅಂದರೆ ಈ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಮನ್ ಆ ಟೈಮಿಂದ ಹಿಡಿದು ನವಂಬರ್ ಡಿಸೆಂಬರ್ ಮಧ್ಯದಲ್ಲಿ ಬಟ್ ಆದರೂ ಕೂಡ ಕೆಲವೊಂದು ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಕೂಡ ಕೆಲವೊಂದು ಟೈಮಲ್ಲಿ ಈ ಒಂದು ಮಾರುತಗಳನ್ನು ನಾವು ನೋಡ್ಬೋದು ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮುನ್ನೆಚ್ಚರಿಕೆ ಕ್ರಮಗಳೇನೆಂದರೆ ಈಗ ಸೊ ಇವು ನ್ಯಾಷ್ನಲ್ ನ್ಯಾಚುರಲ್ ಕೆಲಾಮಿಟೀಸ್ ಓಕೆ ಇವುಗಳನ್ನು ನಾವು ತಡೆಗಟ್ಟಕಂತರೂ ಆಗೋಲ್ಲ ಬಟ್ ಏನಂದರೆ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ಮಾತ್ರ ತಗೊಳ್ಬೋದು ಸೊ ಅದ್ರ ಕಡೆಗೆ ನಾವು ಹೆಚ್ಚಿನ ಗಮನ ಕೊಡಬೇಕು ಎಸ್ಪೆಷಲಿ ನಾವು ರೇಡಿಯೋಸು ಮತ್ತು ಟೆಲಿವಿಷನ್ ಮುಖಾಂತರ ಓಕೆ ಅಡ್ವಾನ್ಸ್ ಆಗಿ ಅಲ್ಲಿರ್ತಕ್ಕಂಥ ಮೀನುಗಾರಿಕೆಗೆ ಆಗಲಿ ಆಮೇಲೆ ಅಲ್ಲಿರ್ತಕ್ಕಂತಹ ಜನರಿಗಾಗಲಿ ಅವೇರ್ನೆಸ್ ಕೊಡ್ತಕ್ಕಂತಹ ಕೆಲಸಗಳನ್ನ ಮಾಡಬೇಕು ಆಮೇಲೆ ಇಮ್ಮಿಡಿಯೇಟಾಗಿ ಅವ್ರಿಗೆ ಒಂದು ತಾತ್ಕಾಲಿಕ ಆಶ್ರಯ ಅಂತಕ್ಕಂಥದ್ದು ಅವ್ರನ್ನೇ ಅಲ್ಲಿರ್ತಕ್ಕಂತಹ ಪ್ಲೇಸಲ್ಲಿ ಅಂದರೆ ಈ ಒಂದು ಬೀಚ್ ಬೀಚ್ ಹತ್ರ ಅಂದರೆ ಆ ದಡಗಳ ಹತ್ರ ಇರ್ತಕ್ಕಂತಹ ಜನರನ್ನು ಅಥವಾ ಎಲ್ಲಿ ಯಥೇಚ್ಛವಾಗಿ ಬಂದು ಒಪ್ಪಳಿಸ್ತಿದ್ದು ಆ ಪ್ರದೇಶದಲ್ಲಿರ್ತಕ್ಕಂತಹ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅವರಿಗೆ ಒಂದು ತಾತ್ಕಾಲಿಕ ಆಶ್ರಯವನ್ನು ನೀಡ್ತಕ್ಕಂಥದ್ದು ಓಕೆ ನೆಕ್ಸ್ಟು ಈ ಒಂದು ಮಾರುತಗಳೇನು ಬರುತ್ತವಲ್ಲ ಬರ್ತಕ್ಕಂತಹ ಸ್ಪೀಡನ್ನ ನಾವು ತಗ್ಗಿಸ್ಬೇಕು ಕಡಿಮೆ ಮಾಡಬೇಕು ಅಂದರೆ ಬೇಕಾಗಿರ್ತಕ್ಕಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳೋದಂದರೆ ಈ ಒಂದು ಸಮುದ್ರದ ತೀರಗಳಲ್ಲಿ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆ ಬೆಳೆಸ್ತಕ್ಕಂಥದ್ದು ಆಮೇಲೆ ತುಂಬ ಆಳಕ್ಕೆ ಬೇರು ಬಿಡ್ತಕ್ಕಂತಹ ಮರಗಳನ್ನು ನಾವು ಸಮುದ್ರ ತೀರದಲ್ಲಿ ಬೆಳೆಸ್ತಕ್ಕಂಥದ್ದು ಅಂದರೆ ಅವು ಏನು ಅಂದರೆ ಬರ್ತಕ್ಕಂತಹ ಮಾರುತಗಳಿಗೆ ಅಡಚಣೆಯನ್ನುಂಟು ಮಾಡುತ್ತೆ ಓಕೆ ಸೊ ಅವನ್ನು ಅಲ್ಲಿ ಎಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತೆ ಆವಾಗ ಅದರ ಒಂದು ತೀವ್ರತೆ ಅಂತ ಕಡಿಮೆ ಆಗುತ್ತೆ ಆಟೋಮೆಟಿಕ್ಕಾಗಿ ನಮಗೆ ಅದರಿಂದ ಆಗ್ತಕ್ಕಂಥ ಹಾನಿಯನ್ನು ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿ ಓಕೆ ನೆಕ್ಸ್ಟು ಪ್ರವಾಹಗಳು ಸೊ ಅಂತ ಹೇಳಿ ಬಂತಂದರೆ ಇಲ್ಲಿ ನಮಗೆ ಯಾವ ಥರ ಪ್ರವಾಹಗಳನ್ನು ನೋಡ್ತೀವಿ ಅಂದರೆ ನಾವೆಲ್ಲ ಇವಾಗ ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತ ಹೇಳಿ ಕೆಲವೊಂದು ಸಲ ಕೇಳ್ತಾರೆ ಅಂದರೆ ಕೋಸಿ ನದಿ ಅಂದರೆ ನದಿಗಳಲ್ಲಿ ಪ್ರವಾಹಗಳು ಉಂಟಾಗಿ ಅದರಿಂದ ಹಾನಿಯಾಗ್ತವೆ ಅಂತ ನಾವು ಪ್ರವಾಹಗಳಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಕಾರಣಗಳೇಂದರೆ ಇದಕ್ಕೆ ನೈಸರ್ಗಿಕ ಕಾರಣಗಳು ಇದ್ದಾವೆ ಆಮೇಲೆ ಮಾನವನ ನಿರ್ಮಿತ ಕಾರಣಗಳು ಇದ್ದಾವೆ ಸೊ ನೈಸರ್ಗಿಕವಾಗಿ ಹೇಳ್ಬೇಕಂದ್ರೆ ತುಂಬ ಇಮ್ಮಿಡಿಯೇಟಾಗಿ ಅತಿ ಹೆಚ್ಚಿನ ಮಳೆ ಆಗ್ತಕ್ಕಂಥದ್ದು ಆಮೇಲೆ ಹಿಮ ರಾಶಿ ಕರಗ್ತಕ್ಕಂಥದ್ದು ನೆಕ್ಸ್ಟ್ ನಾನು ಆಲ್ರೆಡಿ ಅದನ್ನು ಸೈಕ್ಲೋನ್ಸ್ ಬರ್ತಕ್ಕಂಥದ್ದು ಮೇಘ ಸ್ಫೋಟ ಅಂತಕ್ಕಂಥದ್ದು ಓಕೆ ನೆಕ್ಸ್ಟು ಆಮೇಲೆ ನದಿ ಸರಾಗವಾಗಿ ಹರಿಯಲು ಆಗದಷ್ಟು ನಾವು ಅದನ್ನು ಅಡಚಣೆ ಮಾಡ್ತಕ್ಕಂಥದ್ದು ಅಂದರೆ ಫಸ್ಟು ಮಳೆ ಬಂದಾಗೆ ಜಾಸ್ತಿ ವಿಶಾಲವಾಗಿ ಹರಿತಾ ಇರುತ್ತೆ ಬಟ್ ಸ್ವಲ್ಪ ವರ್ಷಗಳವರೆಗೆ ಮಳೆ ಏನಾದರೂ ಕಡಿಮೆ ಆಯ್ತು ಅಂದರೆ ಜನ ಅದನ್ನೆಲ್ಲ ಅಕ್ಕಪೇ ಮಾಡ್ಕೊಂಡ್ಬಿಟ್ಟು ಅಲ್ಲೆಲ್ಲ ಕನ್ಸ್ಟ್ರಕ್ಷನ್ಸ್ ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಅಂದರೆ ರಿಸ್ಟ್ರಿಕ್ಷನ್ ರಿಸ್ಟ್ರಿಕ್ಷನ್ ಆಗಿಬಿಡುತ್ತೆ ಸೊ ಕಡಿಮೆ ಮಳೆ ಬಂದಾಗ ಅಷ್ಟೇ ಪೋರ್ಷನಲ್ಲಿ ಇರುತ್ತೆ ಸಪೋಸ್ ಇವಾಗ ಒಂದು ನದಿ ಇಷ್ಟು ಪೋರ್ಷನಲ್ಲಿ ನಾವು ಈಗ ಅಡಚಣೆ ಮಾಡೋದ್ರಿಂದ ಇಷ್ಟೇ ತುಂಬ ವರ್ಷಗಳವರೆಗೆ ಇಷ್ಟೇ ಹರಿತಾ ಇರುತ್ತೆ ಬಟ್ ಅದರ ಒಂದು ಬೇಸಿಕ್ ಎಷ್ಟಿರುತ್ತೆ ಅಂದರೆ ತುಂಬ ಅಗಲವಾಗಿರುತ್ತೆ ನಾವೇನು ಮಾಡಿರ್ತೀವಿ ಅಂದರೆ ಮಳೆ ಬರ್ತಾ ಇಲ್ಲ ಅಂಥೇಳಿ ಈ ಪೋರ್ಷನ್ನೆಲ್ಲ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿರ್ತೀವಿ ಬಟ್ ಆ್ಯಕ್ಚುಲಾಗಿ ಮತ್ತೆ ಇವಾಗ ಜಾಸ್ತಿ ಮಳೆ ಬರುತ್ತೋ ಆವಾಗ ಈ ಪೋರ್ಷನ್ನಿಂದ ನಮಗೆ ಫ್ಲಡ್ಸ್ ಅಂತಕ್ಕಂಥದ್ದು ಆದರೆ ಪ್ರವಾಹ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂದರೆ ಇವು ಹೆಚ್ಚಾಗಿ ಈ ಪಕ್ಕದ ಪ್ರದೇಶಗಳಿಗೆ ಹರಿಯುತ್ತೆ ಅದನ್ನೇ ನಾವು ಪ್ರವಾಹ ಅಂತ ಹೇಳಿ ಕರಿತೀವಿ ಆಮೇಲೆ ನದಿ ಪಾತ್ರದಲ್ಲಿ ನದಿಗಳಲ್ಲಿ ಹೂಳು ತುಂಬುವುದು ಇದು ಕೂಡ ಒಂದು ಕಾರಣ ಅದೇ ಥರ ನಾವು ಮಾನವ ನಿರ್ಮಿತ ನೋಡೋದಾದರೆ ಫಸ್ಟು ನಾಶ ಓಕೆ ಹೆಚ್ಚಾಗಿ ನಡೀತಾ ಇರತಕ್ಕಂಥದ್ದು ಆಮೇಲೆ ಆ ವೈಜ್ಞಾನಿಕ ನೀರಾವರಿ ವ್ಯವಸ್ಥೆ ಇರ್ಬೋದು ಕೃಷಿ ಪದ್ಧತಿ ಇರ್ಬೋದು ಆಮೇಲೆ ಕಟ್ಟಿರ್ತಕ್ಕಂಥ ಹಾನೆಕಟ್ಟುಗಳು ಏನಿದಾವಲ್ಲ ಕ್ವಾಲಿಟಿ ಇಲ್ದಂಗೆ ಒಡೆದು ಹೋಗ್ತಕ್ಕಂಥದ್ದು ಆಮೇಲೆ ಯಥೇಚ್ಛವಾಗಿ ಬೆಳೀತಕ್ಕಂಥ ಈ ಒಂದು ಅರ್ಬನೈಜೇಷನ್ ಅಂದರೆ ನಗರೀಕರಣ ಆಗಿರ್ಬೋದು ಸೊ ಇವೆಲ್ಲವೂ ಕೂಡ ಮಾನವ ನಿರ್ಮಿತ ಕೃತ್ಯಗಳು ಅಂತ ಹೇಳಿ ಹೇಳ್ಬೋದು ಓಕೆ ನೆಕ್ಸ್ಟ್ ಇದರ ಪರಿಣಾಮಗಳೇನೆಂದರೆ ಇದರಿಂದಾಗಿ ಕೂಡ ಜೀವ ಹಾನಿ ಆಗುತ್ತೆ ಆಸ್ತಿಗಳೆಲ್ಲ ಧಕ್ಕೆ ಆಗುತ್ತೆ ಬೆಳೆಗಳು ಮತ್ತು ಸಸ್ಯವರ್ಗಗಳಿಗೆ ಹಾನಿಯಾಗುತ್ತೆ ಸಾರಿಗೆ ಸಂಪರ್ಕಗಳೆಲ್ಲ ಅಸ್ತವ್ಯಸ್ತ ಆಗುತ್ತೆ ಮಣ್ಣಿನ ಸವೆತ ಉಂಟಾಗುತ್ತದೆ ಆಮೇಲೆ ನಮಗೆ ಬೇಕಾಗಿರ್ತಕ್ಕಂತಹ ಮೂಲ ಸೌಲಭ್ಯಗಳಲ್ಲಿ ಕೂಡ ನಾವು ವ್ಯತ್ಯಯವನ್ನು ಕಾಣ್ಬೋದು ಸೊ ಈ ಒಂದು ಪ್ರವಾಹ ಪೀಡಿತ ಪ್ರದೇಶಗಳನ್ನು ನಾವು ನಾಲ್ಕು ಪ್ರದೇಶಗಳಾಗಿ ನಾವು ರೀಸನ್ಸ್ ಆಗಿ ಡಿವೈಡ್ ಮಾಡ್ತೀವಿ ಫಸ್ಟು ಗಂಗಾ ಮತ್ತು ಬ್ರಹ್ಮಪುತ್ರ ನದಿ ಬಯಲು ಅದೇ ಥರ ಸಟ್ಲೈಸ್ ಬಿಯಾಸ್ ರವಿ ಮತ್ತು ಚೀನಾಬ್ ನದಿ ಪರ್ಯಾಯ ಪ್ರಸ್ಥ ಭೂಮಿ ಮುಖಜ ಭೂಮಿಗಳಾಗಿರ್ಬೋದು ಆಮೇಲೆ ನರ್ಮದಾ ಮತ್ತು ತಪತಿ ನದಿಗಳ ತಗ್ಗು ಭಾಗಗಳು ಓಕೆ ಸೊ ಫಸ್ಟ್ ಇಲ್ಲಿ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯನ್ನು ನೋಡೋದಾದರೆ ಇದು ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ್ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಇದನ್ನು ನಾವು ಹೆಚ್ಚಾಗಿ ಕಾಣ್ಬೋದು ಅದೇ ಥರ ಈ ಸಟ್ಲಾಸ್ ಬಿಯಾಸ್ ರಾಬಿ ಮತ್ತು ಚಿನಾಬ್ ಇಲ್ಲಿ ನಿಮಗೆ ಮುಖ್ಯವಾದಂಥ ಕ್ವಶನು ಈ ನದಿಗಳಿದಾವಲ್ಲ ನಮ್ಮ ಭಾರತದ ಒಂದು ಮೇಜರ್ ನದಿಯ ಉಪನದಿಗಳಿವು ಆ ನದಿ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಇದು ಹೆಚ್ಚಾಗಿ ಜಮ್ಮು ಕಾಶ್ಮೀರ ಮತ್ತು ಹಿಮಾಚಲ್ ಪ್ರದೇಶಗಳನ್ನು ಒಳಗೊಂಡಿದೆ ಅದೇ ಥರ ಪರ್ಯಾಯ ಪ್ರಸ್ಥ ಭೂಮಿ ಅಥವಾ ನದಿ ಮುಖಜ ಭೂಮಿಗಳನ್ನು ನೋಡೋದಾದರೆ ಈ ಕೆಲವೊಂದು ನದಿ ಮುಖಜ ಭೂಮಿಗಳು ನದಿ ಮುಖಜ ಭೂಮಿಗಳಂದರೆ ನದಿ ಅಕ್ಕಪಕ್ಕ ಇರತಕ್ಕಂತಹ ಭೂಮಿಗಳು ಅಂತ ಹೇಳಿ ಯಾವ ನದಿಗಳಲ್ಲಿ ನಾವು ಇದು ನೋಡ್ಬೋದು ಅಂದರೆ ಮಹಾನದಿ ಗೋದಾವರಿ ಕೃಷ್ಣ ಮತ್ತು ಕಾವೇರಿ ನದಿಯಲ್ಲಿ ನೋಡ್ಬೋದು ಇದು ಹೆಚ್ಚಾಗಿ ಒರಿಸ್ಸಾ ಮಧ್ಯಪ್ರದೇಶ್ ಛತ್ತೀಸ್ಗಢ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಭಾಗಗಳಲ್ಲಿ ಇದನ್ನು ನಾವು ಕಾಣ್ತೀವಿ ಓಕೆ ಬಟ್ ಏನಂದರೆ ಇಲ್ಲಿ ಪ್ರವಾಹ ಎವ್ರಿ ಇಯರ್ ಇರುತ್ತೆ ಅಂತಲ್ಲ ಕೆಲವೊಂದು ಟೈಮಲ್ಲಿ ಅಂದರೆ ಮಳೆ ಹೆಚ್ಚಾಗಿ ಬರ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಓಕೆ ಸಡನ್ನಾಗಿ ಹೆಚ್ಚೆಚ್ಚು ಮಳೆ ಬರ್ತಲ್ಲ ಅಂಥ ಟೈಮಲ್ಲಿ ನಾವು ಕೆಲವೊಂದು ಟೈಮಲ್ಲಿ ಪ್ರವಾಹಗಳನ್ನು ನೋಡ್ತೀವಿ ಅದೇ ಥರ ನರ್ಬದ ಮತ್ತು ತಪತಿ ನದಿಗಳ ತಗ್ಗುಬಾಗಳು ಈ ನದಿಗಳಿರ್ತಕ್ಕಂಥದ್ದು ಗುಜರಾತ್ನಲ್ಲಿ ಓಕೆ ನೆಕ್ಸ್ಟು ಈ ಪ್ರವಾಹ ನಿಯಂತ್ರಣ ಕ್ರಮಗಳು ಅಂದರೆ ಯಾವ ಥರ ನಾವು ನಿಯಂತ್ರಣ ಕ್ರಮಗಳನ್ನು ಪಾಲಿಸ್ಬೋದು ಅಂದರೆ ಎಸ್ಪೆಷಲಿ ಜಲಾನಯನ ಪ್ರದೇಶಗಳಲ್ಲಿ ನಾವು ಅರಣ್ಯವನ್ನು ಬೆಳೆಸುವುದು ಮತ್ತು ವೇಗವಾಗಿ ಅರಿತಕ್ಕಂಥ ನೀರನ್ನು ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು ಹಾಗೆ ಆಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ನೀರು ಸಂಗ್ರಹಣೆ ಮಾಡೋದು ಬಟ್ ನೀರನ್ನು ಸಂಗ್ರಹಣೆ ಮಾಡಿದ ನೀರನ್ನು ಕೂಡ ಈ ಒಂದು ಕೃಷಿಗೆ ಯೂಸ್ ಮಾಡ್ತಕ್ಕಂಥದ್ದು ಓಕೆ ನೆಕ್ಸ್ಟು ಓಕೆ ಅದೇ ಥರ ಜನವಸತಿ ಪ್ರದೇಶ ಮತ್ತು ಕೃಷಿ ಭೂಮಿಗಳನ್ನು ಪ್ರವಾಹದಿಂದ ರಕ್ಷಿಸಲು ಆ ಒಂದು ಜನವಸತಿ ಪ್ರದೇಶಗಳು ಏನಿರ್ತಾವಲ್ಲ ಅಂದರೆ ಈಗ ಸಪೋಸ್ ಒಂದು ನದಿ ಹರಿತಾ ಇದೆ ಅಂತ ಇಟ್ಕೊಳ್ಳಿ ಸೊ ಇಲ್ಲೆಲ್ಲ ನಾವು ಏನು ಮನೆಗಳ ನಿರ್ಮಾಣ ಮಾಡಿದ್ದೀವಿ ಅಂತಂದರೆ ಈ ಮನೆಗಳು ಅಂದರೆ ಜನವಸತಿ ಪ್ಲೇಸ್ಗಳಿಗೆ ನೀರು ನುಗ್ಗಲಾರ್ದಂಗೆ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಓಕೆ ಅದೇ ಥರ ಈ ಬರ್ತಕ್ಕಂಥ ಪ್ರವಾಹಗಳ ಬಗ್ಗೆ ನಾವು ಮುನ್ಸೂಚನೆಯನ್ನು ನೀಡ್ತಕ್ಕಂಥದ್ದು ಅದು ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ರೇಡಿಯೋ ಮುಖಾಂತರ ಟೆಲಿವಿಷನ್ ಮುಖಾಂತರ ಇವೆಲ್ಲ ನಮಗೆ ಇಂಟರ್ನೆಟ್ಸ್ ಎಲ್ಲ ಫಾಸ್ಟಾಗಿ ಯೂಸ್ ಮಾಡ್ತಿದ್ದೀವಿ ಸೊ ಅದ್ರ ಮುಖಾಂತರ ಜನರಿಗೆ ಮುನ್ನೆಚ್ಚರಿಕೆ ಕ್ರಮವನ್ನು ನೀಡ್ಬೋದು ಓಕೆ ಸೊ ಏನಾಗುತ್ತೆ ಅಂದರೆ ನಾವು ಈ ಜನ ಆಮೇಲೆ ಪ್ರಾಣಿಗಳಿರ್ಬೋದು ಓಕೆ ಅವುಗಳು ಸಾಯ್ದೇ ಇರತಕ್ಕ ಇರದ ಹಾಗೆ ನೋಡ್ಕೋಬೋದು ಅದೇ ಥರ ಆಸ್ತಿಗಳಿಗೆ ಆನೆಯನ್ನು ಏನು ಉಂಟಾಗ್ತಿರ್ತಲ್ಲ ಅದರ ನಷ್ಟವನ್ನು ಕೂಡ ನಾವು ತಡಿಬೋದು ಓಕೆ ನೆಕ್ಸ್ಟು ಭೂಕುಸಿತಗಳು ಸೊ ಅಂದರೆ ಏನಂತಂದರೆ ಬೆಟ್ಟ ಅಥವಾ ಪರ್ವತಗಳ ಕಡಿದಾದ ಇಳಿಜಾರಿನ ಇಳಿಜ ಇಳಿಜಾರಿನಲ್ಲಿ ಈ ಭೂ ರಾಶಿಗಳೇನಿದಾವಲ್ಲ ಕೆಳಗೆ ಸರಿತಕ್ಕಂಥದ್ದು ಓಕೆ ಅವುಗಳನ್ನು ನಾವು ಭೂಕುಸಿತ ಅಂತ ಹೇಳಿ ಹೇಳ್ತೀವಿ ಓಕೆ ಸೊ ಇದು ಯಾಕಾಗುತ್ತೆಂದರೆ ಇದು ಭೂ ಗುರುತ್ವ ಶಕ್ತಿಯಿಂದ ಆಮೇಲೆ ಮಣ್ಣು ಕಲ್ಲು ಮತ್ತು ಅವಶೇಷಗಳು ಕೆಳಗೆ ಬೀಳುವ ಅಥವಾ ಅಂದರೆ ಜಾರತಕ್ಕಂಥದ್ದು ಈ ಕ್ರಿಯೆಯನ್ನು ಒಳಗೊಂಡಿರುತ್ತೆ ಓಕೆ ಅಂದರೆ ಒಂದು ದೊಡ್ಡ ಬೆಟ್ಟ ಇರುತ್ತೆ ಓಕೆ ಆ ಬೆಟ್ಟ ಏನಾಗ್ತಾ ಇರುತ್ತೆ ಅಂದರೆ ಇರುತ್ತೆ ಸ್ಲೈಡ್ ಆಗ್ತಾ ಇರುತ್ತೆ ಸೊ ಇದನ್ನೇ ನಾವು ಭೂಕುಸಿತ ಅಂತ ಹೇಳಿ ಕರಿತೀವಿ ಸೊ ಇದಕ್ಕೆ ಕಾರಣಗಳೆಂದರೆ ನೈಸರ್ಗಿಕ ಕಾರಣಗಳು ನೋಡ್ತೀವಿ ನಾವು ಇಲ್ಲಿ ಮಾನವ ನಿರ್ಮಿತ ಕಾರಣಗಳನ್ನು ಕೂಡ ನೋಡ್ತೀವಿ ನೈಸರ್ಗಿಕ ಕಾರಣಗಳಂದರೆ ಈ ಒಂದು ಸಮುದ್ರದ ಅಲೆಗಳು ಏನು ಬರ್ತಾ ಇರುತ್ತಲ್ಲ ಇಲ್ಲಿ ಪಕ್ಕದಲ್ಲಿ ಯಾವುದೋ ಒಂದು ಬಂಡೆ ಇರುತ್ತೆ ದೊಡ್ಡದೊಂದು ಬಂಡೆ ಇರುತ್ತೆ ಓಕೆ ಅದರ ಸುತ್ತ ಕೆಳಗಡೆ ಎಲ್ಲ ಮಣ್ಣಿರುತ್ತೆ ಈ ಅಲೆಗಳು ಬಂದು ಇದನ್ನೆಲ್ಲ ಸವೆ ಸವಿಸ್ತಾ ಇರುತ್ತೆ ಸೊ ಇದು ಇದು ಒಂದು ಕಾರಣ ಆಮೇಲೆ ಅತ್ಯಧಿಕ ಮಳೆ ಮತ್ತು ಭೂಕಂಪ ಆಗ್ತಾ ಇರುತ್ತೆ ಭೂಕಂಪದಿಂದ ಕೂಡ ನಾವು ಎಷ್ಟೋ ಸಲ ನೋಡ್ತೀವಿ ಭೂಮಿ ಬಿರಿಕ್ ಬಿಡ್ತಾ ಇರುತ್ತೆ ಇಲ್ಲಾಂದರೆ ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಭೂಮಿ ಸಡನ್ನಾಗಿ ಸಿಂಕ್ ಆಗಿರತಕ್ಕಂಥ ಅಂದರೆ ಕೆಳಗಡೆ ಹೋಗಿರ್ತಕ್ಕಂಥದ್ದು ಕೂಡ ನೋಡ್ತೀವಿ ಇದನ್ನು ಕೂಡ ನಾವು ಭೂ ಕುಸಿತ ಅಂತ ಕೇಳ್ತೀವಿ ಸೊ ಅದೇ ಥರ ಮಾನವ ನಿರ್ಮಿತ ಅಂದರೆ ಅರಣ್ಯನಾಶ ಇರ್ಬೋದು ಆಮೇಲೆ ರೈಲ್ವೆ ಟ್ರ್ಯಾಕ್ಗೋಸ್ಕರ ರೋಡ್ಸ್ಗೋಸ್ಕರ ಅಣೆಕಟ್ಟುಗಳನ್ನ ಕಟ್ಟಲಿಕ್ಕೋಸ್ಕರ ಆಮೇಲೆ ಮತ್ತು ಜಲಾಶಯ ಮತ್ತು ಜಲವಿದ್ಯುತ್ ಯೋಜನೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಆಮೇಲೆ ಹೆಚ್ಚಾಗಿ ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಓಕೆ ಇದರ ಇದು ಕೂಡ ಒಂದು ಕಾರಣ ಆಮೇಲೆ ಕಲ್ಲು ಗಣಿಗಾರಿಕೆ ಮಾಡ್ತಕ್ಕಂಥದ್ದು ಇದು ಕೂಡ ಮುಖ್ಯವಾದಂತಹ ಕಾರಣಗಳು ಓಕೆ ಸೊ ಇದರ ಪರಿಣಾಮಗಳು ಏನೇನು ಭೂ ಪರಿಣಾಮಗಳು ಪರಿಣಾಮಗಳೆಂದರೆ ಇವು ಕೂಡ ವಿನಾಶಕಾರಿ ಆಪತ್ತುಗಳನ್ನು ತಂದೊಡ್ಡುತ್ತವೆ ಸೊ ಮುಖ್ಯವಾಗಿ ಈ ರೈಲು ಮಾರ್ಗ ರಸ್ತೆಗಳ ಅಡಚಣೆ ಜನವಸತಿ ಮತ್ತು ಸಸ್ಯವರ್ಗಗಳು ಭೂಗತವಾಗಿ ಹೋಗ್ಬಿಡುತ್ತೆ ಸಮಟೈಮ್ಸಲ್ಲಿ ನೀವೆಲ್ಲ ಲಾಸ್ಟ್ ಟೈಮ್ ಕೊಡಗುದಲ್ಲಿ ಮಳೆ ಬಂದಾಗೆಲ್ಲ ನೋಡ್ಬೋದು ಎಷ್ಟೋ ಮನೆಗಳೆಲ್ಲ ಕೊಚ್ಕೊಂಡು ಇದ್ವು ಓಕೆ ಭೂ ಕೆಲವೊಂದು ಮನೆಗಳೆಲ್ಲ ಮಣ್ಣಲ್ಲಿ ಮುಚ್ಚಾಕೊಂಡು ಹೋಗ್ಬಿಡ್ತು ಓಕೆ ಸಮ್ಟೈಮ್ಸ್ ರೈಲ್ವೆ ಟ್ರ್ಯಾಕ್ಗಳೆಲ್ಲ ಏನು ಭೂಮಿ ಒಳಗಡೆ ಹೋಗ್ಬಿಡುತ್ತೆ ಸೊ ಆಮೇಲೆ ಇದರಿಂದಾಗಿ ಕೂಡ ನಾವು ಹೆಚ್ಚಾಗಿ ಸಾವು ನೋವುಗಳು ಮತ್ತು ಆಸ್ತಿಗಳಿಗೆ ಹಾನಿಯನ್ನು ಕೂಡ ಇವು ಉಂಟು ಮಾಡುತ್ತೆ ಸೊ ಇವು ಹೆಚ್ಚಾಗಿ ಎಲ್ಲಿ ಆಗಿವೆ ಅಂದರೆ ಬೆಟ್ಟ ಪರ್ವತಗಳು ಹೆಚ್ಚಾಗಿರ್ತಕ್ಕಂತಹ ರಾಜ್ಯಗಳಲ್ಲಿ ಅಂದರೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಇವುದನ್ನು ನಾವು ಹೆಚ್ಚಾಗಿ ನೋಡ್ತೀವಿ ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ನಿಯಂತ್ರಣ ಕ್ರಮಗಳು ಅಂದರೆ ಸೊ ಈ ಎಲ್ಲೆಲ್ಲಿ ಇಳಿಜಾರುಗಳು ಇದ್ದಾವಲ್ಲ ಸೊ ಅಲ್ಲೆಲ್ಲ ನಾವು ಬಂಡೆಗಳು ಬೀಳದಂತೆ ನಾವು ತಡೆ ತಡೆಗಾಡುಗಳನ್ನು ನಿರ್ಮಾಣ ಇರ್ಬೋದು ಆಮೇಲೆ ಈ ಕ ಕಡಿದಾದ ಇಳಿಜಾರುಗಳು ಏನಿರ್ತವಲ್ಲ ಸೊ ಯಾವುದೋ ಒಂದು ಬೆಟ್ಟ ಇರುತ್ತೆ ಆದರೆ ಕೆಳಗಡೆ ಆ ಇಳಿಜಾರಿನ ಪ್ರದೇಶದಲ್ಲಿ ನಗರಗಳ ಒಂದು ಬೆಳವಣಿಗೆ ಆಗಲಾರ್ದಂಗೆ ನೋಡ್ಕೊಳ್ತಕ್ಕಂಥ ಅಂದರೆ ಹೆಚ್ಚು ಜನವಸತಿ ಬೆಳಿಲಾರ್ದಂಗೆ ನೋಡ್ಕೊತಕ್ಕಂಥದ್ದು ಆಮೇಲೆ ಆ ಭಾಗಗಳಲ್ಲಿ ಗಣಿಗಾರಿಕೆ ಇರ್ಬೋದು ಮತ್ತು ಈ ಕಲ್ಲು ಗಣಿಗಾರಿಕೆ ಏನಿರ್ ಇರ್ ಇರ್ತವಲ್ಲ ಅಂದರೆ ಕ್ವಾರೀಸ್ ಅಂತ ನಾವೇನು ಕರಿತೀವಲ್ಲ ಅಂಥವೆಲ್ಲ ಆಗ್ಲಾರ್ದಂಗೆ ನೋಡ್ಕೊತಕ್ಕಂಥದ್ದು ಆಮೇಲೆ ನಾವು ಹೆಚ್ಚಾಗಿ ಅರಣ್ಯೀಕರಣ ಅಂದರೆ ನಾವು ಅರಣ್ಯವನ್ನು ಬೆಳೆಸ್ತಕ್ಕಂಥದ್ದು ಮರಗಳನ್ನು ಬೆಳೆಸ್ತಕ್ಕಂಥದ್ದು ಸೊ ಇವು ಕೂಡ ಒಂದು ಕೆಲವೊಂದು ನಿಯಂತ್ರಣ ಕ್ರಮಗಳು ನೆಕ್ಸ್ಟು ಸಮುದ್ರ ತೀರದ ಸವೆತ ಅಂದರೆ ಈ ಒಂದು ಸಮುದ್ರದ ಅಲೆಗಳು ಏನು ಬರ್ತವಲ್ಲ ಕಂಟಿನ್ಯೂ ಆಗಿ ಅಲೆಗಳು ಬರ್ತಿರ್ತವೆ ಅದರಿಂದ ಏನಾಗ್ತದೆ ಅದರ ಒಂದು ಸಂಘರ್ಷಣೆಯಿಂದ ಅಂದರೆ ಆ ಒಂದು ರಬ್ಬಿಂಗಿಂದ ಕೂಡ ಒಂದು ಸಮುದ್ರದ ದಡ ಏನು ಸವೆತಕ್ಕೊಳಗಾಗುತ್ತಲ್ಲ ಅದನ್ನು ನಾವು ಸಮುದ್ರ ತೀರದ ಸವೆತ ಅಂತ ಹೇಳಿ ಕರಿತೀವಿ ಅಥವಾ ಸಮುದ್ರದ ಕೊರೆತ ಕೊರೆತ ಅಂತ ಕೂಡ ನಾವು ಕರಿತೀವಿ ಓಕೆ ಸೊ ಇದಕ್ಕೆ ಬೇಕ ಇದಕ್ಕೆ ಕಾರಣಗಳೇನೆಂದರೆ ಯೂಶ್ವಲಿ ಇವು ಸಮುದ್ರದ ಅಲೆ ಮತ್ತು ಸಮುದ್ರದ ಪ್ರವಾಹಗಳು ಇದರ ಮುಖ್ಯ ಕಾರಣಗಳು ಓಕೆ ಆ್ಯಕ್ಚುಲಿ ಇದಕ್ಕೆ ಮೂರು ಮುಖ್ಯ ಕಾರಣಗಳನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳಿರ್ಬೋದು ಉಷ್ಣವಲಯದ ಆವರ್ತ ಮಾರುತಗಳಿರ್ಬೋದು ಮತ್ತು ಸುನಾಮಿ ಆಗಿರ್ಬೋದು ಇದರಿಂದಾಗಿ ನಮಗೆ ಈ ಅಲೆಗಳು ಹೆಚ್ಚಾಗಿ ಬರುತ್ತೆ ಇದರಿಂದಾಗಿ ಸಮುದ್ರದ ಒಂದು ದಡದಲ್ಲಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು ಅಲ್ಲಿ ಸವೆತ ಜಾಸ್ತಿ ಆಗುತ್ತೆ ಆಮೇಲೆ ಅಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳು ಏನಿರ್ತವಲ್ಲ ನೆಸ್ಟ್ ಮಣ್ಣು ಇರ್ಬೋದು ಮರಳು ಸಮ್ ಟೈಮ್ಸ್ ಕೆಲವೊಂದು ವಸ್ತುಗಳೆಲ್ಲ ವಾ ಸಮುದ್ರದೊಳಗಡೆ ಹೋಗ್ತಾ ಇರುತ್ತೆ ಸೊ ಇದನ್ನು ನಾವು ಸಮುದ್ರದ ಕೊರೆ ಕೊರೆತ ಅಂಥೇಳಿ ಕರಿತೀವಿ ಸೊ ಇದನ್ನು ಇವಾಗ ನೈಋತ್ಯ ಮಾನ್ಸೂನ್ ಮಾರುತಗಳು ಉಷ್ಣವಲಯದ ಆವೃತ ಮಾರುತಗಳು ಮತ್ತು ಸುನಾಮಿಗಳಂತ ನಾವೇನು ನೋಡಿದಿವಲ್ಲ ಸೊ ಅದನ್ನ ಇಂಡಿವಿಜುವಲ್ ನೋಡೋದಾದರೆ ಈ ನೈಋತ್ಯ ಮಾನ್ಸೂನ್ ಮಾರುತಗಳು ಅಂತಕ್ಕಂಥದ್ದು ಪಶ್ಚಿಮ ಕರಾವಳಿಯಲ್ಲಿ ಇದು ನಿಮಗೆ ತೀವ್ರಗತಿಯಲ್ಲಿ ಸವೆತವನ್ನು ಉಂಟು ಮಾಡುತ್ತೆ ಓಕೆ ನೆಕ್ಸ್ಟು ಇವು ಹೆಚ್ಚಾಗಿ ಗುಜರಾತ್ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ತೀರಗಳಲ್ಲಿ ನಾವು ಇದನ್ನ ಹೆಚ್ಚಾಗಿ ನೋಡ್ಬೋದು ಅದೇ ಥರ ಉಷ್ಣವಲಯದ ಆವೃತ ಅಂತ ನೋಡೋದಾದರೆ ಇದು ಕೂಡ ಬಂಗಾಳಕೊಲ್ಲಿಯಲ್ಲಿ ಈ ಮಾರುತಗಳು ಸಂಭವಿಸ್ತವೆ ಓಕೆ ಇವು ಹೆಚ್ ಇವು ತುಂಬ ವಿನಾಶಕಾರಿಯಾಗಿರ್ತಕ್ಕಂಥದಂದರೆ ಇವು ಬಂತು ಅಂತಂದರೆ ತುಂಬ ವಿನಾಶವನ್ನು ತಂದುಡ್ತವೆ ಅಂತಕ್ಕಂಥದ್ದು ಆಮೇಲೆ ಇದು ಭಾರತದ ಪೂರ್ವ ಕರಾವಳಿಯ ತೀವ್ರ ಸವೆತಕ್ಕೆ ಕಾರಣವಾಗುತ್ತೆ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ನಾನು ಈ ಏನಿದೆಯಲ್ಲ ಇದು ತುಂಬ ಸವೆತಕ್ಕೆ ಒಳಗಾಗುತ್ತೆ ಈ ಒಂದು ಮಾರುತಗಳಿಂದ ನೆಕ್ಸ್ಟ್ ಹೆಚ್ಚಾಗಿದ್ದು ತಮಿಳುನಾಡು ಆಂಧ್ರ ಪ್ರದೇಶ್ ಮತ್ತು ಒರಿಸ್ಸಾ ತೀರಗಳೇನಿದಾವೆಲ್ಲ ಇದು ಹೆಚ್ಚಾಗಿ ಆನಿಗೆ ಒಳಗಾಗುತ್ತೆ ನೆಕ್ಸ್ಟ್ ಸುನಾಮಿ ಸುನಾಮಿ ಅಂದರೆ ಆಲ್ರೆಡಿ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲರೂ ನೋಡಿದರೆ ಕೂಡ ಸಮುದ್ರ ತಲ ತಳದಲ್ಲಿ ಸಂಭವಿಸ್ತಕ್ಕಂತಹ ಭೂಕಂಪನದಿಂದಾಗ್ತಕ್ಕಂತಹ ದೈತ್ಯಾಕಾರದ ಅಲೆಗಳಿಗೆ ನಾವು ಸುನಾಮಿ ಅಂತ ಹೇಳಿ ಕರಿತೀವಿ ಅಂದರೆ ಸಮುದ್ರದಲ್ಲಿ ಏನಾಗುತ್ತೆ ಅಂದರೆ ಸಮುದ್ರದ ಒಳಗಡೆ ಭೂಕಂಪ ಆಗುತ್ತೆ ಓಕೆ ಸಮುದ್ರದ ಒಳಗಡೆ ಭೂಕಂಪ ಅಂದರೆ ನೀರಿನಲ್ಲಿ ಭೂಕಂಪ ಆಗೋದಲ್ಲ ಸಮುದ್ರದ ಒಳಗಡೆ ಇರ್ತಕ್ಕಂತಹ ತಳಮಟ್ಟದಲ್ಲಿರ್ತಕ್ಕಂತಹ ಭೂಮಿಯಲ್ಲಿ ಆಗ್ತಕ್ಕಂಥ ಒಂದು ಫಲಕಗಳ ಚಲನೆಯಿಂದ ಏನಾಗುತ್ತೆ ಅಂದರೆ ಇವು ಒಂದಕ್ಕೊಂದು ಡಿಕ್ಕಿ ಹೊಡೆಯುತ್ತೆ ಅಂದರೆ ಒಂದು ಪೋರ್ಷನ್ ಕೆಳಗಡೆ ಹೋಗುತ್ತೆ ಇನ್ನೊಂದು ಪೋರ್ಷನ್ ಮೇಲೆ ಬರುತ್ತೆ ಸಡನ್ನಾಗಿ ಅಂದರೆ ಇಲ್ಲಿ ಫಸ್ಟಿಗೆ ಅಂದರೆ ಒಂದೇ ಸಲ ನೀರಿನ ನೀರೆಲ್ಲ ಒಳಗಡೆ ಹೋಗುತ್ತೆ ಅಂದರೆ ಇಲ್ಲಿ ಸಪೋಸ್ ಇದೆ ಅಂದರೆ ಸಮುದ್ರ ದಂಡೆ ಇದೆ ಅಂದರೆ ಇಲ್ಲಿಂದ ಸುಮಾರು ದೂರದವರೆಗೂ ನೀರು ಹೋಗ್ಬಿಡುತ್ತೆ ಆವಾಗ ನಮಗೊಂದು ಕ್ಯೂರಿಯಾಸಿಟಿ ಬರುತ್ತೆ ಇದ್ದಕ್ಕಿದ್ದಂಗೆ ನೀರು ಹಿಂದಕ್ಕೆ ಹೋಗ್ಬಿಡುತ್ತೆ ಅಂತ ಹೇಳಿ ತುಂಬ ಜನ ಇಲ್ಲಿ ಆ್ಯಕ್ಚುಲಿ ಎರಡು ಸಾವಿರದ ನಾಲ್ಕರಲ್ಲಿ ಆಗಿರ್ತಕ್ಕಂಥ ಸುನಾಮಿಯಲ್ಲಿ ಹಂಗೆ ಆಗಿತ್ತು ನೀರೆಲ್ಲ ಹೋಯಿತು ಇಲ್ಲಿ ತುಂಬ ಜನ ಅಸೆಂಬಲ್ ಆಗಿಬಿಟ್ರೆ ಈ ಬೀಚಲೆಲ್ಲ ನೀರು ವಾಪಸ್ಸೋಯ್ತು ಅಂತ ಹೇಳಿ ಒಂದೇ ಸಲ ಸಡನ್ನಾಗಿ ಏನಾಗ್ತದೆ ಅಂದರೆ ದೈತ್ಯಾಕಾರದ ಅಲೆಗಳ ರೂಪಗಳಲ್ಲಿ ಇದು ಬಂದು ಎರಗುತ್ತೆ ಸಮುದ್ರದಂಡೆಗೆ ಇದನ್ನೇ ನಾವು ಸಮ್ ಸುನಾಮಿ ಅಂತ ಹೇಳಿ ಕರಿತೀವಿ ಸೊ ಇದು ಹೆಚ್ಚಾಗಿ ಪೂರ್ವ ಕರಾವಳಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಕರಾವಳಿಗಳಲ್ಲಿ ಇದು ಹೆಚ್ಚಾಗಿ ಕಂಡುಬಂದಿದೆ ಓಕೆ ನೆಕ್ಸ್ಟು ಕೆಲವೊಂದು ಮಾನವ ನಿರ್ಮಿತ ಏನು ಕಾರ್ಯಗಳು ಕೂಡ ಇದಕ್ಕೆ ಕಾರಣವಾಗಿದ್ದಾವೆ ಅದರಲ್ಲಿ ಮುಖ್ಯವಾದವು ಮಿತಿ ಮೀರಿದ ಮರಳುಗಾರಿಕೆ ಇರ್ಬೋದು ಆಮೇಲೆ ಕಲ್ಲು ಗಣಿಗಾರಿಕೆ ಇರ್ಬೋದು ಓಕೆ ಅಲೆ ತಡೆಗಳ ನಿರ್ಮಾಣ ಇರ್ಬೋದು ಆಮೇಲೆ ಮುಂತಾದವು ಈ ಒಂದು ಮಾನವನ ನಿರ್ಮಿತ ಕಾರ್ಯಗಳು ಓಕೆ ನೆಕ್ಸ್ಟು ಇವುಗಳ ಒಂದು ಪರಿಣಾಮಗಳು ಏನಂದರೆ ಸಮುದ್ರ ಕೊರತೆಯಿಂದ ಇದು ಇದೊಂದು ನ್ಯಾಚುರಲ್ ಕ್ಯಾಲಮಿಟಿ ಇದು ಕೂಡ ಒಂದು ನೈಸರ್ಗಿಕ ವಿಪತ್ತು ಸೊ ಇದರಿಂದ ಅಂದರೆ ಕರಾವಳಿ ಪ್ರದೇಶದ ಕಟ್ಟಡ ಮತ್ತು ಮರಗಳು ಏನಿದಾವಲ್ಲ ಅವು ಕೊಚ್ಕೊಂಡು ಹೋಗುತ್ತೆ ಆಮೇಲೆ ಕರಾವಳಿಯ ರಸ್ತೆ ಮತ್ತು ರೈಲು ಮಾರ್ಗಗಳಿಗೆ ಇದು ಧಕ್ಕೆ ತರುತ್ತೆ ಆಮೇಲೆ ಹೆಚ್ಚು ನೀರು ತುಂಬಿಕೊಳ್ಳೋದ್ರಿಂದ ಕರಾವಳಿಗೆ ಭಾಗಗಳಲ್ಲಿ ಅಲ್ಲಿನ ಜನರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತಕ್ಕಂತಹ ಕಾರ್ಯಗಳಲ್ಲಿ ಕೂಡ ಕಷ್ಟ ಆಗುತ್ತೆ ಓಕೆ ನೆಕ್ಸ್ಟು ಇದಕ್ಕೆ ಬೇಕಿರ್ತಕ್ಕಂತಹ ನಿಯಂತ್ರಣ ಕ್ರಮಗಳು ಕ್ರಮಗಳೆಂದ ಸೊ ಈ ಒಂದು ಸಮುದ್ರದ ತೀರದಲ್ಲಿ ತಡೆಗೋಡೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಓಕೆ ಅದೇ ಥರ ಕೆರೆಗಳಲ್ಲಿ ಮರಳು ಮತ್ತು ಗಣಿಗಾರಿಕೆಯನ್ನು ನಾವು ನಿಷೇಧ ಮಾಡ್ತಕ್ಕಂಥದ್ದು ಓಕೆ ಆಮೇಲೆ ಹೆಚ್ಚಾಗಿ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಈ ಒಂದು ಕೆಲವೊಂದು ನಿಯಂತ್ರಣ ಕ್ರಮಗಳಿಂದ ನಾವು ಈ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟಬಹುದು ಓಕೆ ನೆಕ್ಸ್ಟು ಭೂಕಂಪಗಳು ಸೊ ಭೂಕಂಪಗಳಂದರೆ ಈ ಭೂಮಿಯ ಪದರದ ಒಳಗೆ ಅಂದರೆ ಭೂ ಚಿಪ್ಪಿನಲ್ಲಿ ಆಗುವ ಕಂಪನವನ್ನು ನಾವು ಭೂಕಂಪ ಅಂತ ಕರಿತೀವಿ ಇದು ಕೂಡ ಒಂದು ನ್ಯಾಚುರಲ್ ಕೆಲಾಮಿಟಿ ಅಥವಾ ನೈಸರ್ಗಿಕ ವಿಪತ್ತು ಇದಕ್ಕೆ ಕಾರಣಗಳೇನೆಂದರೆ ಭೂಮಿಯ ಪದರದಲ್ಲಿರ್ತಕ್ಕಂತಹ ಫಲಕಗಳ ಚಲನೆ ಆಮೇಲೆ ಜ್ವಾಲಾಮುಖಿ ಆಮೇಲೆ ಶಿಲಾಸ್ತರಗಳ ಭಂಗ ಮತ್ತು ಮಡಿಕೆ ಓಕೆ ಅಂದರೆ ಭೂಮಿಯ ನಾವು ಕ್ರಸ್ಟ್ ಅಂತ ಏನು ಕರಿತೀವೋ ಓಕೆ ಅದರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳೇ ನಮ್ಮ ಈ ಭೂಕಂಪಗಳಿಗೆ ಕಾರಣಗಳು ಅದೇ ಥರ ಭೂಕುಸಿತ ಅಂತರ್ಗುಹೆ ಮೇಲ್ಚಾವಣಿಯ ಕುಸಿತ ಆಮೇಲೆ ಮಾನವ ನಿರ್ಮಿತ ಈ ಜಲಾಶಯಗಳು ಅಂದರೆ ಡ್ಯಾಮ್ಸ್ ಏನು ಕಟ್ತವಲ್ಲ ಅದರ ಒಂದು ಭಾರ ಕೂಡ ಈ ಒಳ ಭೂಕಂಪನಕ್ಕೆ ಕಾರಣ ಓಕೆ ನೆಕ್ಸ್ಟು ಇದರ ಪರಿಣಾಮಗಳೇನೆಂದರೆ ಇದು ನೆಲದ ಮೇಲೆ ಬಿರುಕನ್ನು ಸೃಷ್ಟಿ ಮಾಡುತ್ತೆ ಕಟ್ಟಡ ರೈಲು ಮಾರ್ಗ ಇರ್ಬೋದು ರೋಡ್ಸ್ ಇರ್ಬೋದು ಆಮೇಲೆ ಆ ವಿದ್ಯುತ್ ಸಂಚಾರ ಇರ್ಬೋದು ಆಮೇಲೆ ಸಂಪರ್ಕ ಮಾಧ್ಯಮಗಳಿಗೆ ಇದು ಹಾನಿ ಉಂಟು ಮಾಡುತ್ತೆ ಆಮೇಲೆ ಸೇತುವೆ ಆಣೆಕಟ್ಟುಗಳು ಹೊಡೆತ ಆಗುತ್ತೆ ಇದರಿಂದ ಅಲ್ಲಿರ್ತಕ್ಕಂತಹ ನೀರೆಲ್ಲ ಬಂದ್ಬಿಟ್ಟು ಅಲ್ಲಿ ಕೂಡ ಪ್ರವಾಹಗಳಾಗುತ್ತೆ ಇದು ಕೂಡ ಇಂಡೈರೆಕ್ಟಾಗಿ ಅಲ್ಲಿ ಕೂಡ ಇದು ಎಫೆಕ್ಟ್ ಆಗುತ್ತೆ ಆಮೇಲೆ ಕಾರ್ಖಾನೆಗಳಿಗೆ ತುಂಬ ಆಗುತ್ತೆ ಹಾಗೆ ಅದೇ ಥರ ಮಾನವ ಮತ್ತು ಈ ಏನು ಪ್ರಾಣಿಗಳಿಗೂ ಕೂಡ ಇದು ಸಾವು ಮತ್ತು ನೋವನ್ನು ಉಂಟು ಮಾಡುತ್ತೆ ಅದೇ ಥರ ಆಸ್ತಿಗಳ ಉಂಟು ಮಾಡುತ್ತೆ ಅದರ ಜೊತೆಗೆ ಬೆಂಕಿ ಅನಾಹುತ ಭೂಕುಸಿತ ಅಂತರ್ಜಾಲ ಮಟ್ಟದಲ್ಲಿ ಅಂತರ್ಜಲ ಮಟ್ಟದಲ್ಲಿ ಅಂದರೆ ಭೂಮಿಯಲ್ಲಿರ್ತಕ್ಕಂಥ ನೀರಿನ ಮಟ್ಟದಲ್ಲಿ ಕೂಡ ವ್ಯತ್ಯಾಸ ಆಗುತ್ತೆ ಓಕೆ ನೆಕ್ಸ್ಟು ನದಿ ವ್ಯವಸ್ಥೆಯಲ್ಲಿ ಕೂಡ ಬದಲಾವಣೆ ಆಗುತ್ತೆ ಓಕೆ ಸೊ ಇಂತಹ ಕೆಲವೊಂದು ಪರಿಣಾಮಗಳು ಈ ಭೂಕಂಪಗಳಿಂದ ಆಗುತ್ತೆ ಸೊ ಭಾರತದಲ್ಲಿ ಮುಖ್ಯವಾಗಿ ಇದನ್ನು ನಾವು ಮೂರು ವಲಯಗಳಿದ್ದಾವೆ ಒಂದು ಹಿಮಾಲಯದ ವಲಯ ಸಿಂಧು ಗಂಗಾ ವಲಯ ಮತ್ತು ಪರ್ಯಾಯ ದ್ವೀಪ ವಲಯ ಅಂತ ಹೇಳಿ ಸೊ ಈಗ ನೀವು ಹಿಮಾಲಯ ವಲಯ ನೋಡೋದಾದರೆ ಇದು ಹೆಚ್ಚು ತೀವ್ರತೆಯ ಭೂಕಂಪನದ ವಲಯ ಅಂದರೆ ನಾವು ಹಿಮಾಲಯ ಶ್ರೇಣಿಗಳನ್ನು ಏನು ನೋಡ್ತೀವಲ್ಲ ಆ ಶ್ರೇಣಿಗಳಲ್ಲಿ ಬಂದಿರತಕ್ಕಂಥ ಕಂಡು ಬರ್ತಕ್ಕಂತಹ ವಲಯಗಳು ಓಕೆ ಅದನ್ನು ನಾವು ಹಿಮಾಲಯದ ವಲಯ ಅಂತ ಕರಿತೀವಿ ಇದು ಯೂಶುವಲಿ ಜಮ್ಮು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಉತ್ತರಾಂಚಲ್ ಬಿಹಾರ್ ಭಾಗಗಳವರೆಗೂ ಕೂಡ ಇದು ಹಬ್ಬಿದೆ ಅಂತಕ್ಕಂಥದ್ದು ನೆಕ್ಸ್ಟು ಇಲ್ಲಿ ಈ ಭೂ ಫಲಕಗಳ ಚಲನೆಯ ಪರಿಣಾಮದಿಂದಾಗಿ ಇಲ್ಲಿ ಭೂಕಂಪನಗಳು ಸಂಭವಿಸುತ್ತವೆ ಸೊ ಇದಕ್ಕೆ ಎಕ್ಸಾಂಪಲ್ ಅಂದರೆ ಚಮೋಲಿ ಮತ್ತು ಉತ್ತರ ಕಾಶಿ ಓಕೆ ಈಗ ಸಿಂಧು ಗಂಗಾ ಬಯಲು ನೋಡೋದಾದರೆ ಇದು ಹಿಮಾಲಯ ವಲಯದ ದಕ್ಷಿಣ ಭಾಗದಲ್ಲಿ ಬರುತ್ತೆ ಓಕೆ ನೆಕ್ಸ್ಟು ಇದು ರಾಜಸ್ಥಾನ್ ಪಂಜಾಬ್ ಹರಿಯಾಣ ಪ್ಲೇಸ್ಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ ನೆಕ್ಸ್ಟು ಉತ್ತರ ಪ್ರದೇಶ್ ಮತ್ತು ಪಶ್ಚಿಮ ಬಂಗಾಳದ ಮೈದಾನಗಳು ಕೂಡ ಇದರಲ್ಲಿ ಸೇರಿದಿವೆ ನೆಕ್ಸ್ಟ್ ಇದೊಂದು ಮಧ್ಯಮ ತೀವ್ರತೆಗಳಂದರೆ ಹಿಮಾಲಯ ಪರ್ವತಗಳಿಗೆ ಕಂಪೇರ್ ಮಾಡಿದ್ರೆ ಇದರ ತೀವ್ರತೆ ಸ್ವಲ್ಪ ಕಡಿಮೆ ನೆಕ್ಸ್ಟು ಪರ್ಯಾಯ ದ್ವೀಪ ಸೊ ಈ ಪರ್ಯಾಯ ದ್ವೀಪವು ಸ್ವಲ್ಪ ಅಂದರೆ ಇದೊಂದು ಸ್ಟ್ರಾಂಗ್ ಭೂಭಾಗ ಆಗಿದ್ದು ಇಲ್ಲಿ ಭೂಕಂಪನಗಳು ಸಂಭವಿಸೋದು ಕಡಿಮೆ ತೀರ ಇತ್ತೀಚೆಗೆ ತುಂಬ ಕಡಿಮೆ ಆಗಿದೆ ಹಾಗಾಗಿ ಇದನ್ನು ನಾವು ಕನಿಷ್ಠ ಭೂಕಂಪದ ತೀವ್ರತೆ ವಲಯ ಅಂತ ಕರಿತೀವಿ ಸೊ ಇದರಲ್ಲಿ ಮುಖ್ಯವಾಗಿ ಏನೇನಿದೆ ಅಂದರೆ ಯಾವ್ಯಾವ ಭಾಗಗಳಿದಾವೆ ಅಂದರೆ ಲಕ್ಷದ್ವೀಪ್ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಗಳು ಮತ್ತು ಕಚ್ ಪ್ರದೇಶಗಳನ್ನು ಈ ಪರ್ಯಾಯ ದ್ವೀಪ ವಲಯ ಒಳಗೊಂಡಿದೆ ಸೊ ಇದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳೇನಪ್ಪ ಭೂಕಂಪಗಳಿವೆ ಅಂದರೆ ಈ ಒಂದು ಭೂಕಂಪನ ವಲಯಗಳಲ್ಲಿ ಅಧಿಕ ಜನವಸತಿಗಳ ನಿರ್ಮಾಣವನ್ನು ನಿಷೇಧ ಮಾಡ್ತಕ್ಕಂಥದ್ದು ಆಮೇಲೆ ಭೂಕಂಪ ನಿರೋಧಕ ಕಟ್ಟಡಗಳ ನಿರ್ಮಾಣವನ್ನು ಅನ್ತಕ್ಕಂಥದ್ದು ಅಂದರೆ ಭೂಮಿ ಕಂಪಿಸಿದಾಗ ಕೂಡ ಅವು ಕೊಲ್ಯಾಪ್ಸ್ ಆಗಬಾರ್ದು ಬೀಳಬಾರ್ದು ಅಂತಹ ಒಂದು ಕಟ್ಟಡಗಳ ನಿರ್ಮಾಣವನ್ನಿಗೆ ನಾವು ಉತ್ತೇಜನ ಕೊಡ್ತಕ್ಕಂಥದ್ದು ಅದೇ ಉತ್ತಮ ದರ್ಜೆ ಕಟ್ಟಡ ನಿರ್ಮಾಣಗಳ ಬಳಕೆ ವಸ್ತುಗಳು ಅದರ ವಸ್ತುಗಳಂದರೆ ನಾವೀಗ ಸಿಮೆಂಟ್ ಯೂಸ್ ಮಾಡ್ತಿರ್ಬೋದು ರಾಡ್ಸ್ ಯೂಸ್ ಮಾಡ್ತಿರ್ಬೋದು ಕಾಂಕ್ರೀಟ್ಸ್ ಅದಕ್ಕೆಲ್ಲ ಸ್ಟ್ರಾಂಗ್ ಇರ್ತಕ್ಕಂಥವನ್ನ ಉತ್ತಮವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಕೆ ಮಾಡ್ತಕ್ಕಂಥದ್ದು ಆಮೇಲೆ ಈ ಒಂದು ಕಾಂಪ್ಲೆಕ್ಸಸ್ ಸಾರಿ ಈ ಒಂದು ಅಪಾರ್ಟ್ಮೆಂಟ್ಸ್ ಅಂತ ಏನು ಕರಿತೀವಲ್ಲ ಅಂದರೆ ಬಹು ಮಹಡಿ ಕಟ್ಟಡಗಳು ಅಂತ ಏನಿದೀವಲ್ಲ ಅಂಥವುಗಳ ನಿಶ್ ನಿರ್ಮಾಣವನ್ನು ನಿಷೇಧ ಮಾಡ್ತಕ್ಕಂಥದ್ದು ಆಮೇಲೆ ಅಂತರ್ಜಲಕ್ಕಾಗಿ ಈ ಬಾವಿಗಳನ್ನು ಏನು ತೋಡ್ತಾರಲ್ಲ ಅದನ್ನು ತುಂಬ ಆಳದವರೆಗೆ ತೋಡದೇ ಇರ್ತಕ್ಕಂಥದ್ದು ಆಮೇಲೆ ಭೂಕಂಪದ ತೀವ್ರತೆಯ ಬೆಟ್ಟಗುಡ ಪ್ರದೇಶಗಳಲ್ಲಿ ಈ ಒಂದು ನಗರದ ಬೆಳವಣಿಗೆಯನ್ನು ಅರ್ಬನೈಜೇಷನ್ ಆಗ್ಲಾರ್ದಂಗೆ ನೋಡ್ಕೊಂಥದ್ದು ಆಮೇಲೆ ಅತೀ ದೊಡ್ಡ ಆಣೆಕಟ್ಟು ಮತ್ತು ಜಲಾಶಯಗಳ ನಿರ್ಮಾಣವನ್ನು ನಿಷೇಧ ಮಾಡ್ತಕ್ಕಂಥದ್ದು ಆಮೇಲೆ ಅರಣ್ಯ ನಾಶ ಮತ್ತು ತೀವ್ರ ಸ್ವರೂಪದ ಗಣಿಗಾರಿಕೆಯನ್ನು ಗಣಿಗಾರಿಕೆ ಚಟುವಟಿಕೆಗಳನ್ನು ತಡೆಗಟ್ಟತಕ್ಕಂಥದ್ದು ಓಕೆ ಓಕೆ ಅರಣ್ಯ ನಾಶ ಮತ್ತು ತೀವ್ರ ಸ್ವರೂಪದ ಗಣಿಗಾರಿಕೆ ಚಟುವಟಿಕೆಗಳನ್ನು ತಡೆಗಟ್ಟತಕ್ಕಂಥದ್ದು ಆಮೇಲೆ ಭೂಕಂಪಗಳು ಸಂಭವಿಸಿದ ಥರ ಕೈಗೊಳ್ಳಬೇಕಾದ ಪರಿಹಾರ ಕ್ರಮಗಳ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನು ಇರ್ತಕ್ಕಂಥದ್ದು ಅಂದರೆ ಭೂಕಂಪನಗಳು ಏನಾದರೂ ಸಂಭವಿಸುವುದು ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮಗಳನ್ನು ಬಗ್ಗೆ ಹೆಚ್ಚಿನ ಆದ್ಯತೆ ಅಂದರೆ ಏನೇನು ಆಹಾರ ಪೂರೈಕೆಗಾಗಲಿ ಪುನರ್ವಸತಿ ಈ ಕಾರ್ಯ ಪುನರ್ವಸತಿಯನ್ನು ಕಲ್ಪಿಸಿಕೊಳ್ಳಲಿಕ್ಕಾಗಲಿ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಾಗಲಿ ಆಮೇಲೆ ಅಲ್ಲಿಗೆ ವೈದ್ಯಕೀಯ ವ್ಯವಸ್ಥೆಯನ್ನು ಮಾಡೋದಾಗಲಿ ಇಂತಹ ಒಂದು ಮುನ್ನೆಚ್ಚರಿಕಾ ಕ್ರಮಗಳನ್ನು ನಾವು ಪಾಲಿಸೋದರಿಂದ ಕೂಡ ನಾವು ಇದರಿಂದ ಆಗ್ತಕ್ಕಂತಹ ಅನಾಹುತಗಳನ್ನು ತಡೆಗಟ್ಟಬೋದು ಓಕೆ ಸೊ ಹಾಗೆ ಈ ಒಂದು ಕೆಲವೊಂದು ಮುಖ್ಯವಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಓಕೆ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಓಕೆ ನಾನು ನಿಮಗೆ ನೆಕ್ಸ್ಟ್ ಚಾಪ್ಟರ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಪ್ಲೀಸ್ ಪದೇ ಪದೇ ಹೇಳ್ತಿದ್ದೀನಿ ನೀವು ಇದನ್ನು ನೋಟ್ಸ್ ಮಾಡ್ಕೊಳ್ಳಿ ಓಕೆ ಕೆಲ ಎಲ್ಲ ಪಾಯಿಂಟ್ಸ್ನ ನೋಟ್ ಮಾಡ್ಕೊಳ್ಳಿ ನಿಮಗೆ ಸಪ್ರೇಟ್ ಪಾಯಿಂಟ್ಸ್ ವೈಸ್ ಮಾಡಿಟ್ಟಿದ್ದೀನಿ ಓಕೆ ಇದರಿಂದ ಮತ್ತೆ ಟೆಕ್ಸ್ಟ್ ಬುಕ್ನ ಸ್ಟಡಿ ಮಾಡೋ ನೆಸಸಿಟಿ ಬರಲ್ಲ ಆಮೇಲೆ ನಿಮ್ಮ ಎಲ್ಲ ಎಕ್ಸಸೈಸ್ ಪ್ರಾಬ್ಲಮ್ಸ್ ಕೂಡ ಇದರಲ್ಲಿ ಸೊಲ್ಯೂಷನ್ಸ್ ಇರ್ತವೆ ಆಮೇಲೆ ನೀವು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರೂ ಕೂಡ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಎಸ್ ಎಸ್ಪೆಷಲಿ ಎಸ್ ಎಸ್ ಎಲ್ ಸಿ ಹುಡ್ಗೂ ಯಾರ್ಯಾರು ಇದಾರೋ ಎಲ್ಲರಿಗೂ ನೀವು ಸೊ ನಿಮಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಅದೇ ಥರ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡಿಕೊಳ್ಳಿ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆ ಕೊನೆಯದಾಗಿ ಒಂದು ಸ್ಮಾಲ್ ರಿಕ್ವೆಸ್ಟ್ ನಿಮಗೆ ವೀಡಿಯೋ ಲೈಕ್ ಆಗ್ತಿದ್ರೆ ಫೋನ್ಪೇ ಅಥವಾ ಗೂಗಲ್ ಪೇಯಿಂದ ಕೇವಲ ಒಂದು ರೂಪಾಯಿನ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂತಹ ನಂಬರ್ಗೆ ಸೆಂಡ್ ಮಾಡಿ ಓಕೆ ಥ್ಯಾಂಕ್ ಯು